ಮುಸ್ಲಿಂ ವ್ಯಾಪಾರಿ ವಿರುದ್ಧ ಧರ್ಮ ಸಂಘರ್ಷ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ಪೊಲೀಸರಿಂದ 4 ಮಂದಿ ಯುವಕರನ್ನು ಅರೆಸ್ಟ್ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಎಸ್ಪಿ ಕೃಷ್ಣಕಾಂತ್ ಈ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ. ಮುಸ್ಲಿಂ ವ್ಯಾಪಾರಿ ವಿರುದ್ಧ ಧರ್ಮ ಸಂಘರ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಪೊಲೀಸರು 4 ಮಂದಿ ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಧಾರವಾಡ ಜಿಲ್ಲಾ ಎಸ್ಪಿ ಕೃಷ್ಣಕಾಂತ್ ಈ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ಕಾರ್ಯಕರ್ತ ಮಹಲಿಂಗ್ ಐಗಳಿ, ಕುಮಾರ್ ಕಟ್ಟಿ ಮನಿ, ಚಿದಾನಂದ್ ಕಲಾಲ್, ಮೈಲಾರಪ್ಪ ಅರೆಸ್ಟ್ ಆಗಿದ್ದಾರೆ. ಧಾರವಾಡದ ನುಗ್ಗಿಕೇರಿಯಲ್ಲಿ ನಡೆದಂತಹ ವ್ಯಾಪಾರ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ. ನುಗ್ಗಿಕೇರಿ ಹನುಮಂತ ದೇಗುಲದ ಬಳಿ ನಡೆದಂತಹ ದಾಳಿ ಇದು. ಕಲ್ಲಂಗಡಿ ಹಣ್ಣಿನ ಅಂಗಡಿ ತೆರವುಗೊಳಿಸಿದ್ರು ಕಾರ್ಯಕರ್ತರು. ಹಣ್ಣುಗಳನ್ನು ರಸ್ತೆಗೆ ಎತ್ತಿ ಎಸೆದಿದ್ದ ಕೆಲ ಹಿಂದೂ ಕಾರ್ಯಕರ್ತರು. ಧಾರವಾಡ ಪೊಲೀಸರಿಗೆ ವ್ಯಾಪಾರಿ ನಬಿ ಸಾಬ್ ಈ ಕುರಿತಂತೆ ದೂರನ್ನ ನೀಡಿರ್ತಾರೆ. ದೂರಿನ ಅನ್ವಯ ನಾಲ್ವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮುಸ್ಲಿಂ ವ್ಯಾಪಾರಿ ನಬಿ ಸಾಬ್ ಕೊಟ್ಟಂತಹ ದೂರಿನ ಮೇರೆಗೆ ಈಗ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತರು ಮಹಲಿಂಗ್ ಐಗಳಿ, ಕುಮಾರ್ ಕಟ್ಟಿ ಮನಿ, ಚಿದಾನಂದ್ ಕಲಾಲ್, ಮೈಲಾರಪ್ಪರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ರೀತಿ ವ್ಯಾಪಾರ ವಹಿವಾಟು ನಡೆಸಲಾಗ್ತಾ ಇತ್ತು. ಮುಸ್ಲಿಂ ವ್ಯಾಪಾರಿಯೊಬ್ರು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಆ ಅಂಗಡಿಯ ಮೇಲೆ ದಾಳಿಯಾಗತ್ತೆ. ಆ ಸಂದರ್ಭದಲ್ಲಿ ಇದ್ದಂತಹ ಕಲ್ಲಂಗಡಿ ಹಣ್ಣುಗಳನ್ನ ಎತ್ತಿ ರಸ್ತೆಗೆ ಎಸೆದಿರ್ತಾರೆ. ಈ ಒಂದು ದೃಶ್ಯ ನಿಜಕ್ಕೂ ಮುಂದಿನ ದಿನಗಳ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಏಕೆಂದ್ರೆ ಒಬ್ಬ ವ್ಯಾಪಾರಿ ಮೇಲೆ ಈ ರೀತಿಯ ಕಿಡಿಗೇಡಿತನ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಈಗ ನಬಿಸಾಬ್ ಕೊಟ್ಟಂತಹ ದೂರಿನ ಮೇರೆಗೆ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತಂತೆ ಎಸ್ಪಿ ಮಾಹಿತಿಯನ್ನ ನೀಡಿದ್ದಾರೆ. ಧಾರವಾಡ ಜಿಲ್ಲಾ ಎಸ್ಪಿ ಕೃಷ್ಣಕಾಂತ್ ಮಾಹಿತಿ ಅಂದ್ರೆ ಮಾಧ್ಯಮ ಪ್ರಕಟಣೆಯನ್ನ ನೀಡುವ ಮೂಲಕ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ, ಮಾಧ್ಯಮ ಪ್ರಕಟಣೆಯ ಪ್ರತಿಯನ್ನ. ಇನ್ನೊಂದು ಭಾಗದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರಾದಂತಹ ಏನು ಮಹಲಿಂಗ ಐಗಳಿ ಮತ್ತೆ ಕುಮಾರ್ ಕಟ್ಟಿ ಮನಿ, ಚಿದಾನಂದ್ ಕಲಾಲ್ ಮತ್ತೆ ಮೈಲಾರಪ್ಪ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಅವತ್ತು ನಡೆದಂತಹ ಗಲಾಟೆಯ ದೃಶ್ಯಾವಳಿಗಳನ್ನ, ಯಾವ ರೀತಿ ಕಲ್ಲಂಗಡಿ ಹಣ್ಣುಗಳನ್ನ ಎತ್ತಿ ರೋಡಿಗೆ ಎಸೆದಿದ್ರು, ಯಾವ ರೀತಿ ಅವರ ವ್ಯಾಪಾರವನ್ನ ಹಾಳು ಮಾಡಿದ್ರು, ಈ ಎಲ್ಲಾ ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಅನ್ನುವಂತಹ ಕುರಿತಂತೆ ಸಾಕಷ್ಟು ತನಿಖೆ ಕೂಡ ಆಯಿತು. ಅದಾದ ನಂತರದಲ್ಲಿ ಪೊಲೀಸರು ಈ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ. ಧರ್ಮ